ಬಹಳ ಖುಷಿ ಮತ್ತು ಸಂತೋಷ ಏನಂತ ಹೇಳಿದ್ರೆ, ನಮ್ಮ ಹಿರಿಯ ಸಾಮಾಜಿಕವಾಗಿ ದುಡಿದ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ಇಬ್ಬರು ಹಿರಿಯರು ಇವತ್ತು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರ್ತಕ್ಕಂಥದ್ದು. ಒಂದು ನಮ್ಮ ಸಿ ಎ ಬ್ಯಾಂಕ್ ಕೊಕ್ಕಣದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರ ಕುಶಲಪ್ಪ ಅವರು, ಬೆಳಗಾವಿ ಸಿ ಎ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಪದ್ಮಗೌಡರು ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೀತಕ್ಕಂಥ ನಿಮ್ಮ ಆಶೀರ್ವಾದ ಈ ಕಾರ್ಯಕ್ರಮದಲ್ಲಿ ಇದೆ ಅನ್ನುವಂಥದ್ದಕ್ಕೆ ಇವತ್ತು ಒಂದು ಸಾಕ್ಷಿಯಾಗಿ ಇವತ್ತು ವೇದಿಕೆಯಲ್ಲಿದ್ದೀನಿ. ನಿಮಗೆ ನಾನು ನನ್ನ ವೈಯಕ್ತಿಕರೆಯಲ್ಲೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಭಾಳ ಸಂತೋಷವನ್ನು ಸಂದರ್ಭ ಮಾಡ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಮುದುವೆಟ್ಟಿನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಯಶವಂತ ಗೌಡವರೇ, ಅದೇ ರೀತಿ ನಮ್ಮ ನಮ್ಮ ಕೊಕ್ಕಡ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಯೋಗೀಶ್ ಗೌಡ ಅವರೇ, ನಮ್ಮ ಕಳೇಂಜ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸನ್ನ ಅವರೇ, ನಮ್ಮ ಕಲ್ಮಂಜ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧರಣ್ಣ ಅವರೇ, ಅದೇ ರೀತಿ ನಮ್ಮ ನಾಯಕ ಪಂಚಾಯತ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಅಣ್ಣ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇ, ಎಲ್ಲ ಅದರ ಫಲಾನುಭವಿಗಳೇ, ಅದೇ ರೀತಿ ನಮ್ಮ ಅಂಗನವಾಡಿಯ ಎಲ್ಲ ಕಾರ್ಯಕರ್ತರ ಬಂಧುಗಳೇ, ಮಾಧ್ಯಮದ ಎಲ್ಲ ಸ್ನೇಹಿತರೇ ಸೇರಿರ್ತಕ್ಕಂಥ ಎಲ್ಲ ನಮ್ಮ ನಮ್ಮ ಎಲ್ಲ ಇಲಾಖೆಯ ಸಿಬ್ಬಂದಿ ಬಂಧುಗಳೇ, ನಮ್ಮ ತಾಲೂಕಿನಲ್ಲಿ ನಾವು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವಕ್ಕೆ ಒಂದು ಯೋಜನೆಯನ್ನು ಮಾಡಿದ್ದೇವೆ. ಸರ್ಕಾರದ ಬೇರೆ ಬೇರೆ ಯೋಜನೆಗಳ ಸುಮಾರು 75 ಯೋಜನೆಗಳಲ್ಲಿ 75 ಫಲಾನುಭವಿಗಳ ಆಯ್ಕೆ ಮಾಡಿ ಸರ್ಕಾರದಿಂದ ಸಿಗತಕ್ಕಂಥ ಸೌಲಭ್ಯಗಳನ್ನು ಜನರಿಗೆ ಮುಟ್ಟಿಸಬೇಕೆನ್ನುವಂಥ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ವಿ. ಆ ಯೋಜನೆಯ ಮೂಲಕ ಬೇರೆ ಬೇರೆ ಇಲಾಖೆಯಲ್ಲಿ 75 ಯೋಜನೆಗಳನ್ನು ಪಟ್ಟಿ ಮಾಡಿದ್ದೇವೆ. ಆ 75 ಯೋಜನೆಗಳಲ್ಲಿ ಒಂದೊಂದು ಯೋಜನೆಯಲ್ಲಿ 75 ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಗಳನ್ನು ಮುಟ್ಟಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಭಾಗ್ಯಲಕ್ಷ್ಮಿ ಬಾಂಡ್ ಏನಿದೆ ಆ ಬಾಂಡನ್ನು ಸಹ 75 ಜನರಿಗೆ ವಿತರಣೆ ಮಾಡತಕ್ಕಂಥದ್ದು, ಮತ್ತು ವಿಕಲಚೇತನರಿಗೆ ವಿಶಿಷ್ಟ ಗುರುತಿನ ಚೀಟಿಯನ್ನು 75 ಜನರಿಗೆ ವಿತರಣೆ ಮಾಡತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವು ಇರತಕ್ಕಂಥದ್ದು ಇವತ್ತು ನೆನಪು ಮಾಡಬೇಕು. ಸನ್ಮಾನ್ಯ ಯಡಿಯೂರಪ್ಪ ಅವರ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ನಮ್ಮ ಹೆಣ್ಣು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ 1 ಲಕ್ಷ ರೂಪಾಯಿ ಅವರಿಗೆ 18 ವರ್ಷ ತುಂಬುವಂತಹ ಸಂದರ್ಭದಲ್ಲಿ ಅವರ ವಿದ್ಯಾಭ್ಯಾಸಕ್ಕೆ ಅಥವಾ ಅವರ ಮದುವೆಗೆ ಆಗಬೇಕು ಸಾಕಾರ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರ ಸರ್ಕಾರ ಪ್ರಾರಂಭ ಮಾಡಿರ್ತಕ್ಕಂಥ ಈ ಭಾಗ್ಯಲಕ್ಷ್ಮಿ ಬಾಂಡ್ ಇವತ್ತು ನನಗೆ ಬಹಳ ಹೆಮ್ಮೆ ಇದೆ, ಸಂತೋಷ ಇದೆ. ಸುಮಾರು 7,886 ಫಲಾನುಭವಿಗಳು ಇಷ್ಟರವರೆಗೆ ಆಯ್ಕೆಯಾಗಿ ಅವರಿಗೆ ಬಾಂಡನ್ನು ವಿತರಣೆ ಮಾಡಬೇಕಂತ ಕೆಲಸ ನಮ್ಮ ತಾಲೂಕಿನಲ್ಲಿ ಆಗಿದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಹಳ ಸಂತೋಷವನ್ನು ಪಡ್ತೇನೆ. ಅದರ ಜೊತೆಗೆ ಈಗ ಸುಕನ್ಯಾ ಸಮೃದ್ಧಿ ಯೋಜನೆಯು ಸಹ ಅದರ ಜೊತೆಗೆ ಸೇರ್ಪಡೆ ಆಗುವ ಮೂಲಕ ವರ್ಷಕ್ಕೆ 5,000 ರೂಪಾಯಿ ಆಗಿ ಒಂದು 18 ವರ್ಷ ಅಂದರೆ 21ನೇ ವರ್ಷಕ್ಕೆ ಈಗ ಮೆಚುರಿಟಿ ಆಗಬೇಕಂತ 18 ವರ್ಷಕ್ಕೆ ಆದರೆ 1,23,000 ರೂಪಾಯಿ ಸಿಗ್ತದೆ. ಅದೇ 21 ವರ್ಷಕ್ಕೆ ಆದರೆ ಸುಮಾರು 2 ಲಕ್ಷ ರೂಪಾಯಿ ಇವತ್ತು ಗ್ರಾಮೀಣ ಪ್ರದೇಶದ ಹೆಣ್ಣು ಮಗುವಿನ ಜೀವನಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಈ ಒಂದು ಬಾಂಡ್ ನಿಮ್ಮೆಲ್ಲ ಇವತ್ತು ಯಾರೆಲ್ಲ ಈ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನು ಪಡ್ಕೊಳ್ತೀರಾ, ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕೆ ಅದೊಂದು ಶಕ್ತಿಯಾಗಲಿ ಪ್ರೇರಣೆ ಆಗಲಿ ನಿಮಗೆ ಶುಭವಾಗಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಹಳ ಸಂತೋಷವನ್ನು ಈ ಸಂದರ್ಭದಲ್ಲಿ ಪಡ್ತೇನೆ. ಇದಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಎಲ್ಲ ಅಧಿಕಾರಿ ಬಂಧುಗಳಿಗೆ, ಎಲ್ಲ ಸಿಬ್ಬಂದಿಗಳಿಗೆ, ನಮ್ಮ ಪ್ರೀತಿ ಅಂಗನವಾಡಿ ಕಾರ್ಯಕರ್ತರಿಗೂ, ವಿಶೇಷವಾಗಿ ಇದರ ಹಿಂದೆ ಕೆಲಸ ಮಾಡಿದರೆ ನಿಮಗೆ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ನಾನು ಬಹಳ ಸಂತೋಷಪಡ್ತೇನೆ. ಅದರ ಜೊತೆಗೆ ವಿಕಲಚೇತನರಿಗೆ ವಿಶೇಷ ಗುರುತಿನ ಚೀಟಿಯನ್ನು ಕೊಡುವ ಮೂಲಕ ಇವತ್ತೇನು ವಿಕಲಚೇತನರ ಭವಿಷ್ಯದ ದೃಷ್ಟಿಯಿಂದ ಅವರ ಜೀವನಕ್ಕೆ ಶಕ್ತಿಯಾಗಬೇಕೆನ್ನುವಂಥ ನಿಟ್ಟಿನಲ್ಲಿ ರಾಷ್ಟ್ರ ನಾನು ಬಹಳ ಸಂತೋಷದಿಂದ ನಾನು ಬಹಳ ಖುಷಿಯಿಂದ ಹೇಳಲಿಕ್ಕೆ ನಾನು ಇಚ್ಛಪಡ್ತೇನೆ. ನಮ್ಮ ವಿನಾಯಕ್ ರಾವ್ ಅವರು ಬೆನ್ನು ಮೂಳೆ ಮುರಿತಕ್ಕೆ ಒಳಪಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಆದರೆ ಅವರು ಅವರ ಜೀವನೋತ್ಸವ ಯಾವ ಮಟ್ಟದಲ್ಲಿ ಇದೆ ಅಂತ ಹೇಳಿದ್ರೆ ಇವತ್ತು ಅನೇಕ ಜನ ಬೆನ್ನು ಮೂಳೆ ಮುರಿತಕ್ಕೊಳಪಟ್ಟಂತಹ ಬಂಧುಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ನಮ್ಮ ವಿನಾಯಕ್ ರಾವ್ ಅವರು ಮಾಡ್ತಾ ಇದ್ದಾರೆ. ಅವ್ರು ನನಗೆ ಒಂಥರ ಹೇಳಿದರು, ಯಾರೆಲ್ಲ ಈ ರೀತಿ ಸ್ಪೈನಲ್ ಕಾರ್ಡ್ ಇಂಜಿನಿಯರ್ ಆದಂಥವರು ಯಾರಿದ್ದಾರೆ, ಯಾರು ಅಂಗವಿಕಲರು ಅಂತ ನಡೀಲಿಕ್ಕೆ ಸಾಧ್ಯ ಆಗದಂಥವ್ರು ಇದ್ದಾರೆ, ಅವರಿಗೆ ಈ ಫೋರ್ ವೀಲ್ ಗಾಡಿ ಬೈಕನ್ನು ಕೊಡ್ತಕ್ಕಂಥ
ಕೆಲಸ ದ್ವಿಚಕ್ರ ವಾಹನವನ್ನು ಕೊಡತಕ್ಕಂತ ವ್ಯವಸ್ಥೆ ಆದ್ರೆ ಒಂದಷ್ಟು ಜನ ಅವರ ಕಾಲ ಮೇಲೆ ನಿಂತುಕೊಂಡು ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿದ್ರು. ರಾಯಚೂರಿನಲ್ಲಿ ಬಹಳ ಸಂತೋಷ ಇದೆ. ಕಳೆದ ಬಾರಿಯೂ ನಾವು ಸುಮಾರು 15 ಬೈಕ್ ಅನ್ನು ಕೊಡತಕ್ಕಂತ ದ್ವಿಚಕ್ರ ವಾಹನವನ್ನು ಕೊಡತಕ್ಕಂತ ವ್ಯವಸ್ಥೆ ಮಾಡಿದ್ವಿ. ವಿಶೇಷವಾಗಿ ಶಶಿಕಲಾ ಜೊಲ್ಲೆ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದಾಗ ಮತ್ತೊಮ್ಮೆ ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ನನಗೆ ಇನ್ನಷ್ಟು ಬೈಕ್ಗಳನ್ನು ದ್ವಿಚಕ್ರ ವಾಹನಗಳನ್ನು ಕೊಡಲಿಕ್ಕೆ ನೀವು ಅನುದಾನ ಕೊಡಬೇಕು ಅಂತ ಹೇಳಿದಾಗ ಈಗ ಮತ್ತೊಮ್ಮೆ 19 ದ್ವಿಚಕ್ರ ವಾಹನಗಳನ್ನು ವಿಕಲಚೇತನರಿಗೆ ಕೊಡತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ವ್ಯವಸ್ಥೆಗಳು ಆಗ್ತಕ್ಕಂಥದ್ದು ನನಗೆ ಬಹಳ ಸಂತೋಷ. ಯಾಕಂತ ಹೇಳಿದ್ರೆ ಸರಿ ಸುಮಾರು 35ರವರೆಗೆ ಈ 3 ವರ್ಷದ ಅವಧಿಯಲ್ಲಿ ದ್ವಿಚಕ್ರ ವಾಹನವನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ರಾಜ್ಯದ ವಿಧಾನಸಭಾ ಕ್ಷೇತ್ರ ಇದೆ ಇದ್ರೆ ನಾನು ಹೆಮ್ಮೆ ಇದೆ ಅಂತೇನೆ, ಅದು ಬೆಟ್ಟನಗಿರಿ ವಿಧಾನಸಭಾ ಕ್ಷೇತ್ರ ಏನಾಗುತ್ತದೆ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಹಳ ಸಂತೋಷ ಪಡ್ತೇನೆ. ವಿನಾಯಕನ ನಂತರ ಮತ್ತು ವಿಕಲಚೇತನ ನಾನು ಭರವಸೆಯನ್ನು ಕೊಟ್ಟಿದ್ದೇನೆ. ಇನ್ನು 2 ವರ್ಷಗಳಲ್ಲಿ ಎಷ್ಟು ನಮ್ಮ ತಾಲೂಕಿನಲ್ಲಿ ವಿಕಲಚೇತನರು ದ್ವಿಚಕ್ರ ವಾಹನವನ್ನು ಓಡಿಸಲಿಕ್ಕೆ ಸಾಮರ್ಥ್ಯ ಇರ್ತಕ್ಕಂಥ ವಿಕಲಚೇತನರಿಗೆ ನಾ ಪ್ರಾಮಾಣಿಕ ಪ್ರಯತ್ನದ ಮೂಲಕ ಆದಷ್ಟು ಹೆಚ್ಚು ಜನರಿಗೆ ದ್ವಿಚಕ್ರ ವಾಹನವನ್ನು ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡ್ತೇವೆ ಅಂತ ವಿಶ್ವಾಸವಾದಂತಹ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಹಳ ಸಂತೋಷ ಪಡ್ತೇನೆ. ಇವತ್ತು ವಿಕಲಚೇತನರ ಗುರುತಿನ ಚೀಟಿಯನ್ನು ಕೊಡುವ ಮೂಲಕ ಸರ್ಕಾರದ ಯೋಜನೆಗಳ ಮೂಲಕ ಏನು ವಿಕಲಚೇತನರಿಗೆ ಸಿಗತಕ್ಕಂಥ ಏನು ಸೌಲಭ್ಯಗಳಿದೆ ಆ ಎಲ್ಲ ಸೌಲಭ್ಯಗಳನ್ನು ನಮ್ಮ ವಿಕಲಚೇತನರ ಇಲಾಖೆಯ ಮೂಲಕ ನಮ್ಮ ಗ್ರಾಮದ ನಮ್ಮ ವಿಕಲಚೇತನ ಬಂಧುಗಳಿಗೆ ಮುಟ್ಟಿಸ್ತಕ್ಕಂಥ ದೃಷ್ಟಿಯಲ್ಲಿ ಇಲಾಖೆಯ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತಗೊಂಡು ಪ್ರಾಮಾಣಿಕವಾಗಿ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಮ್ಮ ತಾಲೂಕಿನ ಎಲ್ಲ ವಿಕಲಚೇತನರಿಗೆ ಸರ್ಕಾರದ ಯೋಜನೆಗಳು ಮುಟ್ಟಿದೆ ಎನ್ನುವಂತಹ ಮಾತನ್ನು ಉಳಿಸತಕ್ಕಂಥ ಕೆಲಸವನ್ನು ಈ ಕ್ಷೇತ್ರದ ಶಾಸಕನಾಗಿ ಖಂಡಿತ ನಿಮ್ಮೊಟ್ಟಿಗೆ ಇದ್ದು ಮಾಡುತ್ತೇವೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ. ನಾನು ಬಹಳ ಸಂತೋಷವನ್ನು ಈ ಸಂದರ್ಭದಲ್ಲಿ ಪಡ್ತಾ ಇವತ್ತು ನಮ್ಮ ಒಂದು ಒಳ್ಳೆಯ ಸುವರ್ಣ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ನೆನಪು ಮಾಡಬೇಕು, ಯಾಕಂದ್ರೆ ಬೇರೆ ಬೇರೆ ಗ್ರಾಮಗಳಿಂದ ಬಂದಿರತಕ್ಕಂಥ ಬಂಧುಗಳು ನಾವಿದ್ದೇವೆ. ಇವತ್ತು ಯಾವ ಸ್ಥಿತಿಯಲ್ಲಿ ನಮ್ಮ ದೇಶ ಇತ್ತು, ಯಾವ ಸ್ಥಿತಿಯಲ್ಲಿ ಜಗತ್ತು ಇತ್ತು ಅಂತ ಹೇಳಿದ್ರೆ ಕೊರೋನಾದ ಅಲೆಯನ್ನು ಎದುರಿಸಿ ಬರ್ಬಲವಾಗಿರ್ತಕ್ಕಂಥ ಗ್ರಾಮೀಣ ಮಟ್ಟದ ಎಲ್ಲ ಬಂಧುಗಳ ಜೀವನ ಅಸ್ತವ್ಯಸ್ತ ಆಗಿರ್ತಕ್ಕಂಥ ಕಾಲಘಟ್ಟದಲ್ಲೂ ಈ ದೇಶದಲ್ಲೇ ಇರ್ತಕ್ಕಂಥ ಬಂಧುಗಳು ಇವತ್ತು ಚೈನಾದಲ್ಲಿ ವಿಶ್ರಮಣ್ಣ 4ನೇ ಅಲೆ ಬಂದಿದೆ, ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ. ಅಮೆರಿಕದಲ್ಲೂ ಲಾಕ್ಡೌನ್ಗಳು ಘೋಷಣೆ ಆಗ್ತಕ್ಕಂಥ ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಲಾಕ್ಡೌನ್ ಇಲ್ಲದೆ, ಈ ದೇಶದಲ್ಲಿ ಮಾಸ್ಕ್ ಇಲ್ಲದೆ, ಈ ದೇಶದಲ್ಲಿ ಸಚ್ಚಂದವಾಗಿ ಓಡಾಡುವುದು ಎನ್ನುವಂತ ದೃಷ್ಟಿಯಲ್ಲಿ 130 ಕೋಟಿ ಜನ ಇವತ್ತು ನಾವು ಬದುಕಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಈ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರ ಮೂಲಕ ಈ ದೇಶದಲ್ಲಿ ಲಸಿಕೆಯನ್ನು ಕಂಡುಹಿಡಿಯತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡಿದ್ರು. ಕೊರೋನಾ ವಾರಿಯರ್ಗಳಿಗೆ ಮೊದಲು ಲಸಿಕೆ ಅಭಿಯಾನವನ್ನು ಮಾಡಿದ್ರು. ಆ ಮೂಲಕ ಈ ದೇಶದ ಇವತ್ತು ಹೆಮ್ಮೆ ಇದೆ, 100 ಕೋಟಿ ಜನರಿಗೆ ಲಸಿಕೆಯನ್ನು ಕೊಟ್ಟಿರ್ತಕ್ಕಂಥ ಒಂದೇ ಜಗತ್ತಿನ ಒಂದೇ ಒಂದು ದೇಶ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದ ಭಾರತ. ಉಲ್ಲೇಖ ಮಾಡ್ತೇನೆ, ಇವತ್ತು ಜಗತ್ತಿನಲ್ಲಿ ಯಾವುದಾದೊಂದು ದೇಶದಲ್ಲಿ ಆ ದೇಶದ ಜನರಿಗೆ ಉಚಿತವಾಗಿ ಲಸಿಕೆಯನ್ನು ಕೊಟ್ಟಿರ್ತಕ್ಕಂಥ ದೇಶ ಇದ್ರೆ ಅದು ಭಾರತ. ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಮಾತ್ರ ಇವತ್ತು ಜಗತ್ತಿನಲ್ಲಿ ಒಂದು ದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ಉಚಿತ ವ್ಯಾಕ್ಸಿನೇಷನ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಭಾರತದ ಜನತೆಗೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಖಂಡಿತ. ಈ ಎಲ್ಲ ಮೂಲಕ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಬೇಕು, ನಮ್ಮ ತಾಲೂಕಿನಲ್ಲಿ ಸುಮಾರು 98% ವ್ಯಾಕ್ಸಿನೇಷನ್ ಇವತ್ತು ನಡೆದಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ತಾಲೂಕಿನ ಎಲ್ಲ ವೈದ್ಯರು, ಎಲ್ಲ ಆಶಾ ಕಾರ್ಯಕರ್ತೆಯರು, ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು, ಅದರ ಜೊತೆ ಸಹಕಾರವನ್ನು ಮಾಡಿರ್ತಕ್ಕಂಥ ANMಗಳು ಇರ್ಬೋದು, ಸ್ಟಾಫ್ ನರ್ಸ್ಗಳು ಇರ್ಬೋದು, ಅವರ ಜೊತೆ ಸಹಕಾರ ಮಾಡಿರ್ತಕ್ಕಿಂತ ನಮ್ಮೆಲ್ಲ 48 ಗ್ರಾಮ ಪಂಚಾಯತಿನ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಮತ್ತು ಆ ಪಂಚಾಯತಿನ ಸಿಬ್ಬಂದಿಗಳು, ನಮ್ಮ ಎಲ್ಲ ತಾಲೂಕಿನ ಆಡಳಿತ, ಅದು ಇಒ ಅಂತ ಹಿಡಿದು ಎಲ್ಲ ಗ್ರಾಮೀಣ ನಮ್ಮ ತಾಲೂಕು ಪಂಚಾಯತ್ನ ವ್ಯವಸ್ಥೆ ಇರ್ಬೋದು, ತಹಶೀಲ್ದಾರ ಮೂಲಕ ಎಲ್ಲ ಬಿಎಗಳಿರ್ಬೋದು, ಆ ಮೂಲಕ ನಮ್ಮ ಪತ್ರಿಕಾ ಮಾಧ್ಯಮದ ಬಂಧುಗಳು ಇರ್ಬೋದು, ಈ ರೀತಿ ಕೊರೋನಾದ ಸಂದರ್ಭದಲ್ಲಿ ನಮ್ಮ ಜೊತೆ ನಿಂತ ಎಲ್ಲ ಬಂಧುಗಳಿಗೆ ನಿಮ್ಮೆಲ್ಲ ಪರವಾಗಿ ನಾನು ಪೂರಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಕೊಡಲಿಕ್ಕೆ ನಾನು ಬಹಳ ಸಂತೋಷವನ್ನು. ನಾನು ಈ ವೇದಿಕೆ ಮೂಲಕ ಹೆಚ್ಚು ಮಾತಾಡಲಿಲ್ಲ, ಇವತ್ತು ಈ ಕಾರ್ಯಕ್ರಮದ ಮೂಲಕ
ಇವತ್ತೇನು 75 ಜನ ಲಕ್ಷ ಬಂಧುಗಳಿಗೆ ಭಾಗ್ಯಲಕ್ಷ್ಮಿ ಭಟ್ಟನ್ನು ಏನು ಸ್ವೀಕಾರ ಮಾಡಿದ್ವಿ. ವಿಕಲಚೇತನ ವಿಶಿಷ್ಟ ಗುರುತಿನ ಚಿಂತನೆ ಯಾರು ಸ್ವೀಕಾರ ಮಾಡ್ತೀರಿ, ನಿಮಗೆ ದೇವರು ಒಳ್ಳೆಯದನ್ನು ಮಾಡಲಿ ಎಂಬಂತ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಏನು ಯಾರು 19 ಜನ ಇವತ್ತು ವಿಕಲಚೇತನರಿಗೆ ದ್ವಿಚಕ್ರ ವಾಹನವನ್ನು ಯಾರು ಪಡ್ಕೊಳ್ತೀರಿ, ನಿಮ್ಮ ಜೀವನವು ಉಜ್ವಲ ಆಗಲಿ, ಆ ಒಂದು ವ್ಯವಸ್ಥೆಯ ಮೂಲಕ ನಮ್ಮ ಕಾಲ ಮೇಲೆ ನಿಂತು ಜೀವನವನ್ನು ನಡೆಸತಕ್ಕಂತ ನಿಟ್ಟಿನಲ್ಲಿ ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಎನ್ನುವಂತ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ, ಎಲ್ರಿಗೂ ಶುಭವಾಗಲಿ ಹೇಳ್ತಾ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಹಕಾರ ಮಾಡಿರ್ತಕ್ಕಂಥ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಮತ್ತು ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಮಿತ್ರರಿಗೆ ನನ್ನನ್ನು ಪೂರಕವಾಗಿರ್ತಕ್ಕಂಥ ಇನ್ನೊಮ್ಮೆ ಅಭಿನಂದನೆಗಳನ್ನು ನಿಮಗೆ ಸಲ್ಲಿಸ್ತಾ, ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೂ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಕುಶಲಪ್ಪ ಗೌಡರು ಮತ್ತು ಭಕ್ತ ಗೌಡರು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ನಿಜವಾಗಲೂ ಒಳ್ಳೆ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಉಜ್ವಲ ಮಕ್ಕಳ ಭವಿಷ್ಯದ ರೂಪಿಸ್ತಕ್ಕಂಥ ಈ ಭಾಗ್ಯಲಕ್ಷ್ಮಿ ಬಾಂಡ್ ಮತ್ತೆ ದ್ವಿಚಕ್ರ ವಾಹನ ಮತ್ತು ವಿಕಲಚೇತನರಿಗೆ ಗುರುತಿನ ಚೀಟಿಯ ಕಾರ್ಯಕ್ರಮದಲ್ಲಿ ಸಿಎ ಬ್ಯಾಂಕ್ನ ಅಧ್ಯಕ್ಷರುಗಳಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವತ್ತು ವಾಣಿ ವಿದ್ಯಾಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸ್ತಕ್ಕಂಥ ವಾಣಿ ವಿದ್ಯಾಸಂಸ್ಥೆಯ ಜೋಡೆತ್ತುಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮದ್ಮಣ್ಣ ಮತ್ತು ನಮ್ಮ ಕುಶಲಪ್ಪಣ್ಣ ಹಿರಿಯರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಸಹ ಬಹಳ ಸಂತೋಷ ನನಗೆ ವೈಯಕ್ತಿಕವಾಗಿ ತಂದಿದೆ ಅಂತ ಹೇಳುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವಾಗಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಭಾರತ ಮಾತಾ ಕಿ ಜೈ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಹಿರಿಯ ನಾಗರಿಕರ ಇಲಾಖೆ ಮತ್ತು ವಿಕಲಚೇತನರ ಇಲಾಖೆಯಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ನಾವೊಂದು 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ 75 ಸರ್ಕಾರದ ಯೋಜನೆಗಳನ್ನು 75 ಫಲಾನುಭವಿಗಳ ಆಯ್ಕೆ ಮಾಡಿ ಇಲ್ಲಿ ತಾಲೂಕಿನ ಎಲ್ಲ ಫಲಾನುಭವಿಗಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮದ ಮೂಲಕ ಸ್ವತಂತ್ರ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕೆನ್ನುವ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ವಿ. ಅದರ ಒಂದು ಭಾಗವಾಗಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ 75 ಅರ್ಹ ಫಲಾನುಭವಿಗಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣೆ ಮತ್ತು ವಿಶೇಷವಾಗಿ ವಿಕಲಚೇತನರಿಗೆ ವಿಶೇಷ ಗುರುತಿನ ಚೀಟಿಯನ್ನು 75 ಬಂಧುಗಳಿಗೆ ವಿತರಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಸ್ವತಂತ್ರದ ಆಚರಣೆಯನ್ನು ನಮ್ಮ ತಾಲೂಕಿನಲ್ಲಿ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಜನಸಾಮಾನ್ಯರಿಗೆ ಮುಟ್ಟಿಸ್ತಕ್ಕಂಥ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಸಹಕಾರದ ಒಂದು ಮಾಡ್ತಾ ಇದೆ. ಬಹಳ ಯಶಸ್ವಿಯಾಗಿದೆ ಇವತ್ತಿನ ಕಾರ್ಯಕ್ರಮ ಅಂತ ಹೇಳಿ ಹೇಳಿದ್ದ. ಅದರ ಜೊತೆಗೆ ನಮ್ಮ ತಾಲೂಕಿನಲ್ಲಿ ಅನೇಕ ಜನ ವಿಕಲಚೇತನರಿಗೆ ತಮ್ಮ ಜೀವನವನ್ನು ನಡೆಸತಕ್ಕಂಥ ನಿಟ್ಟಿನಲ್ಲಿ ದ್ವಿಚಕ್ರ ವಾಹನಗಳ ಬಗ್ಗೆ ಅವರ ಬೇಡಿಕೆಗಳು ಬಂದಾಗ ನಮ್ಮ ವಿನಾಯಕ ರಾವ್ ಅವರು ಅದಕ್ಕೆ ಮೂಲವಾಗಿರ್ತಕ್ಕಂಥ ಪ್ರೇರಣೆ. ತಾಲೂಕಿನಲ್ಲಿ ಇರ್ತಕ್ಕಂಥ ವಿಕಲಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ಕೊಡಿಸುವ ಮೂಲಕ ಅವರ ಕಾಲ ಮೇಲೆ ನಿಂತು ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವಂಥ ಕಲ್ಪನೆಯನ್ನು ಕೊಟ್ಟಿದ್ದರು. ಯಾಕೆ ಆ ಕಾರಣಕ್ಕೋಸ್ಕರ ಇವತ್ತು ಸರಿಸುಮಾರು 35ಕ್ಕಿಂತಲೂ ಹೆಚ್ಚು ವಿಕಲಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ಕೊಡತಕ್ಕಂಥ ವ್ಯವಸ್ಥೆಗಳಾಗಿದೆ. ಇವತ್ತು 19 ವಿಕಲಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ಕೊಡತಕ್ಕಂಥ ಕೆಲಸ ಇವತ್ತು ವಿತರಣಾ ಕಾರ್ಯವನ್ನು ಆಗಿದೆ. ಅವರ ಭವಿಷ್ಯಕ್ಕೂ ಉಜ್ವಲವಾಗಿದೆ. ದೇವರು ಒಳ್ಳೆಯದನ್ನು ವ್ಯವಸ್ಥೆಯನ್ನು ರೂಪಿಸಿದರು ಹೇಳ್ತಾ ಇದಕ್ಕೆ ಸಹಕಾರ ನೀಡಿರತಕ್ಕಂಥ ಎಲ್ಲ ಇಲಾಖೆಯ ಸಿಬ್ಬಂದಿಗಳನ್ನು ಇಲಾಖೆಯ ಬಂಧುಗಳನ್ನು ಸಹ ಈ ಸಂದರ್ಭದಲ್ಲಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ ನಮ್ಮ ಎಲ್ಲ ಪಂಚಾಯತ್ನ ಅಧ್ಯಕ್ಷರು ಪಂಚಾಯತ್ ಸದಸ್ಯರುಗಳ ಸಹಕಾರದೊಂದಿಗೆ ಇವತ್ತು ಅತ್ಯದ್ಭುತವಾಗಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆದಿದೆ. ಎಲ್ಲರಿಗೂ ಶುಭವಾಗಿದೆ.